ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ವ್ಯಕ್ತಿಯೊಬ್ಬರಿಗೆ ಸೋಂಕು ದೃಢವಾಗಿದ್ದು ಗುಡಿಬಂಡೆ ತಾಲೂಕಿಗೂ ಕೊರೋನಾ ಕಾಲಿಟ್ಟಿದೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮದ ಸುಮಾರು ಐವತ್ತೈದು ವರ್ಷದ ವ್ಯಕ್ತಿಯೊಬ್ಬರಿಗೆ ಕೊರೋನಾ ಸೋಂಕು ದೃಢವಾಗಿದೆ ಎನ್ನಲಾಗಿದೆ ಸೋಂಕಿತ ವ್ಯಕ್ತಿಯು ಜೋಳದ ವ್ಯಾಪಾರಿಯಾಗಿದ್ದು ಇತ್ತೀಚೆಗೆ ಆಂಧ್ರಪ್ರದೇಶಕ್ಕೆ ಹೋಗಿ ಬಂದಿದ್ದಾರೆಂದು ತಿಳಿದುಬಂದಿದೆ ಕಳೆದ ಕೆಲ ದಿನಗಳ ಹಿಂದೆ ಗುಡಿಬಂಡೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ಗಂಟಲ ದ್ರವ ಪರೀಕ್ಷೆ ನಡೆಸಲಾಗಿದ್ದು ವರದಿಯು ಸೋಂಕಿರುವುದು ದೃಢವಾಗಿದೆ ಸೋಂಕಿತ ವ್ಯಕ್ತಿಯ ಮನೆ ಇರುವ ನೂರು ಮೀಟರ್ ಸುತ್ತಮುತ್ತಲಿನ ಪ್ರದೇಶವನ್ನು ತಾಲೂಕು ಆಡಳಿತ ಡೌನ್ ಮಾಡಿದ್ದು ಈ ಪ್ರದೇಶವನ್ನು ಬ್ಲೀಚಿಂಗ್ ಮತ್ತು ಮಿಥಲಿನ್ ಮಿಶ್ರಣವನ್ನು ಸಿಂಪಡಿಸಲಾಗಿದೆ ಸೋಂಕಿತ ವ್ಯಕ್ತಿಯನ್ನು ಚಿಕ್ಕಬಳ್ಳಾಪುರದಲ್ಲಿರುವ ಕೋವಿಡ್ ನೈನ್ಟೀನ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಸೋಂಕಿತ ವ್ಯಕ್ತಿಯ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಗಳನ್ನು ಪತ್ತೆ ಹಚ್ಚಲಾಗುತ್ತಿದೆ ಎನ್ನಲಾಗಿದೆ ಇದುವರೆಗೂ ಯಾವುದೇ ಕೊರೋನಾ ಸೋಂಕಿನ ಪ್ರಕರಣಗಳು ಇಲ್ಲದೆ ತಾಲೂಕಿನಲ್ಲಿ ಜನ ನೆಮ್ಮದಿಯಾಗಿದ್ದರೂ ಈಗ ಒಂದು ಪ್ರಕರಣ ದಾಖಲಾಗಿರುವುದರಿಂದ ಜನತೆಯಲ್ಲಿ ಆತಂಕ ಉಂಟು ಮಾಡಿದೆ